ಲಹರ್ಜಿ, ಮೇಘನ ಅವರೇ, ಸಾರಾ ಗೋವಿಂದ್ ಅವರೇ, ದಯಾನಂದ್ ಅವರೇ, ಸುರೇಶ್ ಸರ್, ವೇಲು ಸರ್, ನನ್ನ ಪರಿಚಯ ಹಲವರಲ್ಲಿ ಇದ್ದೀರಾ, ಮಂಜು ಸರ್ ಕಾಣ್ತಾ ಇದ್ದಾರೆ, ಟು ಆಲ್ ಆಫ್ ಯು ಮೀಡಿಯಾದವರಿಗೆ, ಎಲ್ರಿಗೂ, ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಈ ತರ ಒಂದು ಹೊಸ ವಿಷಯ ಶುರುವಾದಾಗ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಎನಿಥಿಂಗ್, ಒಂದು ಹೊಸ ಆರಂಭ ಇದೆಯಲ್ಲ, ಅದು ನಿರೀಕ್ಷೆಯನ್ನು ಹುಟ್ಟಿಸುತ್ತೆ. ಎನಿಥಿಂಗ್ ನ್ಯೂ ಅಂದ್ರೆ ಇಲ್ಲಿವರೆಗೂ ನಡೀದಿರೋದೇನೋ ಇಲ್ಲ ಆಗುತ್ತೆ, ಏನೋ ಒಂದು ಇನ್ನೋ ಯಾವ್ದು ಒಂದು ಹೊಸ ನಟ ಇರ್ಬೋದು, ಹೊಸ ಡೈರೆಕ್ಟರ್ ಬಂದ್ರೆ, ಅಥವಾ ಒಂದು ಹೊಸ ಜೋಡಿ ಸೇರಿದಾಗ ಒಂದು ನಿರೀಕ್ಷೆ ಹುಟ್ಟುತ್ತೆ. ಆತರ ಈ ಸಮಯ ನ್ಯೂಸ್ ಅಲ್ಲಿ ಅದೇ ತರ ನಿರೀಕ್ಷೆ ನಮ್ಮೆಲ್ಲರಲ್ಲೂ ಹುಟ್ಟಿದೆ. ಸೊ ವಿ ಆರ್ ಆಲ್ ವೇಟಿಂಗ್ ಈ ಸ್ಟೋರಿ ಹೆಂಗ್ ಅನ್ಫೋಲ್ಡ್ ಆಗುತ್ತೆ ಅಂತ. ಈಗ ನೀವು ರಾಮನಗರಕ್ಕೆ ಹೋದ್ರೆ ಅಲ್ಲೊಂದು ಆಲದ ಮರ ನೋಡ್ತೀರಿ, ಅಷ್ಟು ದೊಡ್ಡ ಇಡೀ ಏರಿಯಾನೇ ಕವರ್ ಮಾಡುತ್ತೆ ಆಲದ ಮರ. ಎಷ್ಟು ದೊಡ್ಡ ಆಲದ ಮರ ಅಂತ, ನೀವು ಪಕ್ಕದಲ್ಲೇ ಆ ಬೀಜಗಳನ್ನ ಮಾರ್ತಿದ್ದಾರೆ, ಆಲದ ಮರ ಬೀಜ ನೋಡ್ತೀರಿ ಇಷ್ಟೇ ಇಷ್ಟು ಇರುತ್ತೀರಿ. ಈ ಒಂದು ಸಣ್ಣ ಬೀಜದಿಂದ ಇಷ್ಟು ದೊಡ್ಡದು ಒಂದು ಆಲ ಮರ ಮುಂದೆ ಆಗುತ್ತೆ ಅಂತ ಯಾರು ಊಹೆನೆ ಮಾಡೋಕ್ಕಾಗಲ್ಲ. ಆತರ ಒಂದೊಂದು ಹೊಸ ಆರಂಭ ನಾವು ಮಂಜುನಾಥ್ ಸರ್, ವಿ ಹೋಪ್ ದಿಸ್ ಗ್ರೋಸ್ ಬಿಗ್, ಒಂದು ದೊಡ್ಡ ಆಲದ ಮರ ತರ ನಾವೆಲ್ಲರೂ ಆಶ್ಚರ್ಯ ಪಡುವಂತ ಒಂದು ಗ್ರೋತ್ ಅನ್ನ, ಒಂದು ಗ್ರೇಟ್ ಸಕ್ಸಸ್ ಸ್ಟೋರಿನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ. ಜೊತೆಗೆ ನಮ್ಮ ಬಾಲಾಜಿ ಅವರಿದ್ದಾರೆ. ಈಗ ತುಂಬಾ ಜನ ನನಗೆ ಹತ್ಕೊಂಡ್ ಬರ್ತಿರ್ಬೇಕಾದ್ರೆ ಮಹಾನಟಿ ಶೋ ಬಗ್ಗೆ ಯಾರೋ ಹೊಗಳಿದ್ರು, ಹತ್ತುವಾಗ ಇನ್ನೊಬ್ರು ವೀಕೆಂಡ್ ವಿತ್ ರಮೇಶ್ ಬಗ್ಗೆ ಹೇಳಿದ್ರು. ಇದೆಲ್ಲ ಶುರುವಾಗಿದ್ದು ವೀಕೆಂಡ್ ವಿತ್ ರಮೇಶ್ ಮುಂಚೆ ರಾಜಾ ರಾಣಿ ರಮೇಶ್ ಅಂತ ಮಾಡಿದ್ದೆ, ಅದಕ್ಕೂ ಮುಂಚೆ ಪ್ರೀತಿಯಿಂದ ರಮೇಶ್ ಅಂತ ಮಾಡಿದ್ದೆ, ಅದು ಶುರುವಾಗಿದ್ದು ಕಸ್ತೂರಿಯಲ್ಲಿ. ಅದಕ್ಕೆ ಕಾರಣ ಅಲ್ಲಿದಾರಲ್ಲ ಮಿಸ್ಟರ್ ಬಾಲಾಜಿ. ನಾನು ಇತರ ಸ್ಟೇಜ್ ಅಲ್ಲಿ ಮಾತಾಡೋದನ್ನ ನೋಡಿ ಸರ್ ನೀವು ಒಂದು ಶೋ ಮಾಡಲೇಬೇಕು ಅಂತ ಕಸ್ತೂರಿಗೆ ಕರ್ಕೊಂಡೋಗಿ ಒಂದು ಶೋ ಕೊಟ್ಟರು. ಅದೇ ಪ್ರೀತಿಯಿಂದ ರಮೇಶ್, ನನ್ನ ಜರ್ನಿ ಸ್ಟಾರ್ಟಿಂಗ್ ಅಲ್ಲಾಯ್ತು. ಥ್ಯಾಂಕ್ ಯು ಬಾಲಾಜಿ. ಸೊ ಆ ಥರ ರೆಕಾರ್ಡ್ ಇರುವಂಥ ಬಾಲಾಜಿ ಅವರು, ಮಂಜುನಾಥ್ ಅವರು, ಅವರ ಎಫಿಷಿಯನ್ಸಿ ಅವೆಲ್ಲ ನಮ್ಗೆ ಗೊತ್ತೇ ಇದೆ. ಹಾಗೆ ಇವರಿಬ್ಬರು ಸೇರ್ತೀಯಾರಂದರೆ ಸರ್ ಬಹಳ ದೊಡ್ಡ ನಿರೀಕ್ಷೆ ಇದೆ. ಗುಡ್ ಲಕ್ ಟು ಬೋತ್ ಆಫ್ ಯು. ರೂಪಿಗಾಗಲೇ ಹೇಳಿದ್ದು ನಾನು ಈ ಮೋಟಿವೇಶನ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀನಿ ಅಂತ. ನನಗೆ ಅನ್ಸುತ್ತೆ ಸರ್ ನಮಗಿರುವಂಥ ಎರಡೇ ಎರಡು ಸಂಪನ್ಮೂಲನ ಸರ್, ಆ್ಯಕ್ಚುಲಿ ಬೇರೆ ಎಲ್ಲ ವೇಸ್ಟ್ ಸರ್. ನಮ್ಮ ಲೈಫ್ ಡಿಸೈಡ್ ಆಗೋದು ಎರಡೇ ಎರಡು ವಿಷಯ ಅಷ್ಟೇ, ಒಂದು ನಾವು ಯೋಚನೆ ಮಾಡೋ ರೀತಿ, ಎರಡನೇದು ನಾವು ಸಮಯವನ್ನು ಹೇಗೆ ಉಪಯೋಗಿಸ್ಕೊಳ್ತೀವಿ ಅಂತ. ಎರಡೇ ಮ್ಯಾಟರ್ ಆಗೋದು, ಬೇರೆ ಏನು ಮ್ಯಾಟರ್ ಆಗಲ್ಲ ಲೈಫಲ್ಲಿ. ಬೇರೆ ಎಲ್ಲ ನಿಮ್ಗೆ ಯೋಚನೆ ಮಾಡಿ ನೋಡಿದ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಕೊನೆಗೆ ಬರೋದು ಇದೆರಡಕ್ಕೆ. ಒಂದು ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ತಲೆಯಲ್ಲಿ ಏನಿದೆ, ಎರಡನೇದು ಏನು ಮಾಡ್ತಾ ಇದ್ದೀವಿ ಪ್ರತಿದಿನ 24 ಅವರ್ಸ್ನ ಹೇಗೆ ಸ್ಪೆಂಡ್ ಮಾಡಿ, ಎರಡೇ ಮ್ಯಾಟರ್ ಆಗೋದು. ಇವ್ರ ಸಮಯ ಅನ್ನೋದನ್ನ ಅವ್ರ ಹೆಸರಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮೊದಲನೇದು ಯೋಚನೆ ಮಾಡೋ ರೀತಿ, ಅವ್ರು ಹೇಳ್ತಿದ್ದಾರೆ ಪ್ರತಿ ಕ್ಷಣ ಹೊಸತನ ಅಂತ. ಅದಕ್ಕಿಂತ ಒಂದು ದೊಡ್ಡ ಯೋಚನೆ ಮಾಡೋ ರೀತಿ ಸದ್ಯಕ್ಕೆ ಇರಲ್ಲ ಸರ್. ದಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್, ಅದನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು. ಸೊ ಎಲ್ಲ ಕಡೆ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಅದು ಮಾಧ್ಯಮ ಲೋಕ ಆಗ್ಬೋದು, ವ್ಯಕ್ತಿಗಳ ಜೀವನ ಆಗ್ಬೋದು, ಮ್ಯಾಟರ್ ಆಗೋದು ಮೂರೇ ಮೂರು ವಿಷಯ. ಒಂದು, ಯು ಶುಡ್ ಬಿ ಬೆಸ್ಟ್ ಇನ್ ದ ಫೀಲ್ಡ್, ನಿಮ್ದು ಏನೇ ಫೀಲ್ಡ್ ಅಲ್ಲಿ ಅದು ನೀವು ಬೆಸ್ಟ್ ಆಗಿರ್ಬೇಕು. ಎರಡನೇದು ನಂಬಿಕೆಗೆ ಅರ್ಹರಾಗ್ಬೇಕು ಸರ್, ನಂಬಿಕೆಗೆ ಅರ್ಹರಾಗಬೇಕು, ವಿಶ್ವಾಸಕ್ಕೆ ಅರ್ಹರಾಗಬೇಕು, ಅದೇ ಯಶಸ್ಸಿಗೆ ಕಾರಣ ಆಗುತ್ತೆ. ಮೂರನೇದು ನಮಗೆ ಸಂಬಂಧಪಟ್ಟ ವಿಷಯಗಳು ಏನಿದೆಯೋ, ನಮ್ಮ ಸಂಬಂಧ ಅಂದ್ರೆ ವಿಷಯಗಳು ಬಿಟ್ಬಿಡಿ, ನಮ್ಮ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತುಂಬ ಕಾಳಜಿ ವಹಿಸ್ಬೇಕು. ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಕೂಡ ನಾವು ಕಾಳಜಿಯನ್ನು ಮಿಸ್ ಮಾಡಬಾರ್ದು. ಈ ಮೂರು ವಿಷಯಗಳಿದ್ರೆ ಬಹಳ ದೊಡ್ಡ ಸ್ಟೋರಿ ಆಗುತ್ತೆ. ಯಾವ ಸ್ಟೋರಿ ಆದರೂ ಸರಿ ಅದೇ ಥರ ದೊಡ್ಡ ಸ್ಟೋರಿಯಾಗಿ ಸಮಯ ನ್ಯೂಸ್ ಆಗುತ್ತೆ ಅನ್ನೋ ಭರವಸೆ ನನಗೆ. ಯಾಕಂದರೆ ಅದ್ರ ಹಿಂದೆ ಎರಡು ಶಕ್ತಿಗಳಿದೆ. ಸಮಯ ನ್ಯೂಸ್ ಮುಂಚೆನೇ ಒಂದ್ಸಲ ಇತ್ತು, ಅದು ಈಗ ಅದನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ಪ್ರೊಫೆಷನಲ್ ಆಗಿ ಪ್ಯೂರ್ಲಿ ಡಿಜಿಟಲ್ ಆಗಿ ಶುರು ಮಾಡಿದ್ದಾರೆ. ಇಡೀ ತಂಡಕ್ಕೆ ಶುಭವಾಗಲಿ. ಮೋರ್ ಪಾರ್ಟ್ ಬೋತ್ ಆಫ್ ಯು. ಗುಡ್ ಲಕ್. ಗುಡ್ ಲಕ್.